ಸಮಯ ಸರಿಯಾಗಿ ನಾಲ್ಕು ಗಂಟೆ ಹತ್ತು ನಿಮಿಷ ನೋಡಿದಿರೋದು ಕೇವಲ ಒಂದು ಗಂಟೆ ಐವತ್ತು ನಿಮಿಷ ಈ ಒಂದು ಗಂಟೆ ಐವತ್ತು ನಿಮಿಷದಲ್ಲಿ ನಿಮ್ಮ ಮತದಾನವನ್ನು ಮಾಡೋದನ್ನು ಮರಿಬೇಡಿ ವೋಟ್ ಮಾಡಿ ಅನ್ನುವಂಥ ಎಲ್ಲ ಕಡೆಯಿಂದ ಮೆಸೇಜ್ಗಳು ಮತ್ತು ಚುನಾವಣಾ ಆಯೋಗ ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿತ್ತು ಅದಕ್ಕೆ ಪ್ರತಿಫಲ ಸಿಗಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ವೋಟ್ ಮಾಡಬೇಕು ಅಂತ ಅನ್ಸುತ್ತೆ ನೋಡ್ತಾ ಇದ್ರಿದ್ದ ಬ್ರೇಕಿಂಗ್ ನ್ಯೂಸ್ನಲ್ಲಿ ಎಲ್ಲೆಲ್ಲಿ ಎಷ್ಟು ಪರ್ಸೆಂಟೇಜ್ ಮತದಾನವಾಗಿದೆ ಇಲ್ಲಿಯವರೆಗೂ ಅನ್ನುವಂಥ ಮಾಹಿತಿಯನ್ನು ಬೆಂಗಳೂರಲ್ಲಿ ನೀರಸ ಮತದಾನ ಇದೊಂದು ಬಹಳ ಯಾವಾಗಲೂ ಕೇಳುವಂತಹ ವಿಚಾರ ಬೆಂಗಳೂರು ಯಾಕೆ ಇಷ್ಟ ಯಾಕೆ ಬೆಂಗಳೂರಿಗರು ಇಷ್ಟೊಂದು ನಿರಾಸಕ್ತಿಯನ್ನು ಹೊಂದಿದ್ದಾರೋ ಗೊತ್ತಿಲ್ಲ ಬೆಂಗಳೂರು ದಕ್ಷಿಣದಲ್ಲಿ ಶೇಕಡಾ ನಲವತ್ತು ಪರ್ಸೆಂಟ್ ಮತದಾನವಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಶೇಕಡ ನಲವತ್ನಾಲ್ಕರಷ್ಟು ಮತದಾನವಾಗಿದೆ ಇನ್ನು ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ರಾಜ್ಯದಲ್ಲಿ ಶೇಕಡ ನಲವತ್ತೊಂಬತ್ತರಷ್ಟು ಮತದಾನ ಆಗಿದೆ ಅನ್ನುವಂಥ ಮಾಹಿತಿ ಇದೆ ಹಾಸನದಲ್ಲಿ ಶೇಕಡಾ ಐವತ್ತೇಳು ಚಿತ್ರದುರ್ಗದಲ್ಲಿ ಶೇಕಡ ನಲವತ್ತೇಳು ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೇಕಡಾ ಐವತ್ನಾಲ್ಕರಷ್ಟು ಮತದಾನವಾಗಿದೆ ದಕ್ಷಿಣ ಕನ್ನಡದಲ್ಲಿ ಶೇಕಡ ಅರವತ್ತರಷ್ಟು ಮತದಾನವಾಗಿದೆ ಮಂಡ್ಯದಲ್ಲಿ ಶೇಕಡಾ ಐವತ್ತೈದು ಮೈಸೂರಿನಲ್ಲೂ ಕೂಡ ಐವತ್ತರಷ್ಟು ಮತದಾನವಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಶೇಕಡ ಐವತ್ತೈದು ಕೋಲಾರದಲ್ಲಿ ಶೇಕಡ ಐವತ್ತ ಎರಡರಷ್ಟು ಮತದಾನವಾಗಿದೆ ಆದರೆ ಬೆಂಗಳೂರಲ್ಲಿ ನೀರಸ ಮತದಾನ ಆಗ್ತಾ ಇದೆ ಅಟ್ಲೀಸ್ಟ್ ಇನ್ನು ಒಂದು ಗಂಟೆ ಐವತ್ತು ನಿಮಿಷ ಉಳ್ಕೊಂಡಿದೆ ಈಗಲಾದರೂ ಒಂದು ಸ್ವಲ್ಪ ಸ್ಪೀಡಪ್ ಆಗಿ ಅನ್ನುವಂಥ ಮೆಸೇಜ್ನ ನಿಮಗೆ ಕೊಡ್ತಾ ಇದ್ದೀವಿ ಅಷ್ಟೇ ಅದನ್ನ ಪಾಲಿಸ್ ಪಾಲಿಸೋದು ಬಿಡೋದು ನಿಮಗೆ ಬಿಟ್ಟದ್ದು ಆದರೆ ಮತದಾನ ಮಾಡೋದು ನಿಮ್ಮ ಹಕ್ಕು ನಿಮ್ಮ ಕರ್ತವ್ಯ ನಿಮ್ಮ ಜವಾಬ್ದಾರಿ ಅದನ್ನು ಮರೆಯದೆ ಮಾಡಿ ಈಗಷ್ಟೇ ಮದುವೆ ಆಗಿರುವಂಥ ನವದಂಪತಿಗಳು ತುಮಕೂರಿನಲ್ಲಿ ಮತದಾನ ಮಾಡಿ ಬಂದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ ಮದುವೆ ಮುಗಿಸ್ಕೊಂಡ ತಕ್ಷಣ ನಮ್ಮ ಕೆಲಸ ಏನು ಅಂತ ಅಂದ್ರೆ ನೇರವಾಗಿ ಮತಗಟ್ಟೆಗೆ ಹೋಗೋದು ಮತದಾನವನ್ನ ಮಾಡೋದು ಅಂತ ಮುಂಚೆನೆ ನಿರ್ಧರಿಸ್ಕೊಂಡಿದ್ರು ಅಂತ ಕಾಣುತ್ತೆ ಮದುವೆ ಆಗಿದ ಕೂಡ್ಲೇ ದಂಪತಿಗಳಿಬ್ರು ಕೂಡ ಬಂದು ವೋಟ್ ಮಾಡಿದ್ದಾರೆ

ತಾರಾ ಮತ್ತು ನಟ ಸುದೀಪ್ ಜಗ್ಗೇಶ್ ರಮೇಶ್ ಅರವಿಂದ್ ನೆನಪಿರಲಿ ಪ್ರೇಮ್ ಅಮೂಲ್ಯ ಜಗದೀಶ್ ಎಲ್ಲರೂ ಕೂಡ ಓಟ್ ಅನ್ನ ಮಾಡೋ ಮೂಲಕವಾಗಿ ಮತದಾನವನ್ನ ಮಾಡೋದು ಎಷ್ಟು ಒಳ್ಳೆಯದು ಮತ್ತು ಇದರಿಂದ ಮುಂದಿನ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ನಮ್ಮ ಪಾತ್ರ ಎಷ್ಟು ದೊಡ್ಡದು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹ ಸಂದೇಶವನ್ನ ಸಾರಿದ್ದಾರೆ ನೋಡ್ತಾ ಇದ್ರಿ ಈ ದೃಶ್ಯದಲ್ಲಿ ತಾರಾ ಸುದೀಪ್ ಜಗ್ಗೇಶ್ ರಮೇಶ್ ಅರವಿಂದ್ ನೆನಪಿರಲಿ ಪ್ರೇಮ್ ಮತ್ತು ಅಮೂಲ್ಯ ಎಲ್ಲರೂ ಕೂಡ ಓಟ್ ಮಾಡಿದ್ದಾರೆ ನಟ ರವಿಚಂದ್ರನ್ ಅವರು ಕೂಡ ದಂಪತಿ ಸಮೇತವಾಗಿ ಬಂದು ಓಟ್ ಮಾಡಿದ್ದಾರೆ ಪ್ರಣೀತಾ ಅವರು ಕೂಡ ಓಟ್ ಮಾಡಿದ್ದು ನಟ ದುನಿಯಾ ವಿಜಿ ಅವರು ಕೂಡ ಬಂದು ಓಟ್ ಮಾಡಲಾಗಿದೆ ಇನ್ನು ಅವಿನಾಶ್ ಅವರು ಕೂಡ ಓಟ್ ಮಾಡಿ ಬಳಿಕ ಅವರ ಅಭಿಮಾನಿಗಳಿಗೆ ಫೋಟೋಗೆ ಪೋಸ್ಟ್ ಕೊಡ್ತಾ ಇರುವಂಥ ದೃಶ್ಯ ಇನ್ನು ನಟ ಉಪೇಂದ್ರ ಅವರು ಕೂಡ ಅವರ ದಂಪತಿ ಸಮೇತವಾಗಿ ಬಂದು ವೋಟ್ ಮಾಡಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಮತ್ತು ನಟ ಉಪೇಂದ್ರ ಇಬ್ಬರು ಕೂಡ ಬಂದು ವೋಟ್ ಮಾಡಿದ್ದಾರೆ ಭಾರತಿ ವಿಷ್ಣುವರ್ಧನ್ ಅವರು ಕೂಡ ವೋಟ್ ಮಾಡಿದ್ದು ನಟ ಗಣೇಶ್ ಸೋನು ಗೌಡ ನಟಿ ರಾಘವೇಂದ್ರ ರಾಜ್ಕುಮಾರ್ ದ್ವಾರಕೀಶ್ ಜಯಮಾಲಾ ಸಚಿವರು ಭಾರತಿ ವಿಷ್ಣುವರ್ಧನ್ ಇವರೆಲ್ಲರೂ ಕೂಡ ಬಂದು ವೋಟ್ ಮಾಡಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಕೃಷ್ಣ ಬಿ ಬಿಎನ್ ಬಚ್ಚೇಗೌಡ ಪುಟ್ಟರಾಜು ಹರಿಹರ ಪುರ ಸ್ವಾಮೀಜಿ ಅವರು ಮತ್ತು ಸುತ್ತೂರು ಶ್ರೀಗಳು ಯು ಟಿ ಖಾದರ್ ಎಲ್ಲರೂ ಕೂಡ ಮತದಾನವನ್ನು ಮಾಡಿದ್ದಾರೆ ಇನ್ನು ಹಲವು ರಾಜಕಾರಣಿಗಳು ಮತ್ತು ನಟ ನಟಿಯರು ನಿರ್ಮಾಪಕರು ಎಲ್ಲರೂ ಕೂಡ ವೋಟ್ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಬಿ ಕೆ ಹರಿಪ್ರಸಾದ್ ಇಬ್ಬರು ಕೂಡ ಬೆಂಗಳೂರು ದಕ್ಷಿಣದ ಅಭ್ಯರ್ಥಿಗಳು ಪ್ರತಾಪ್ ಸಿಂಹ ಮತ್ತು ವಿಜಯ್ ಶಂಕರ್ ಇವರಿಬ್ಬರೂ ಕೂಡ ಮೈಸೂರಿನ ಅಭ್ಯರ್ಥಿಗಳು ಅವರು ಕೂಡ ಓಟ್ ಮಾಡಿದ್ದಾರೆ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಓಟ್ ಮಾಡಲಾಗಿದೆ ಸುದೀಪ್ ಹಗಲೇ ಹೇಳಿದಾಗೆ ಸತೀಶ್ ರೆಡ್ಡಿ ಅವರು ಓಟ್ ಮಾಡಿದ್ದಾರೆ ಅವರು ಕೂಡ ಓಟ್ ಮಾಡಿದ್ದಾರೆ ಅರವಿಂದ ಲಿಂಬಾವಳಿ ಮತ್ತು ಜಮೀರ್ ಅಹಮದ್ ಖಾನ್ ಎಲ್ಲರೂ ಕೂಡ ಓಟ್ ಮಾಡಿದ್ದಾರೆ